ಅಲ್ಲ, ಒಂದಂತೂ ಬಹಳ ಸ್ಪಷ್ಟ ಏನು ಅಂತ ಕೇಳಿದ್ರೆ, ಈ ರೀತಿಯಾದಂತ ಘಟನೆಗಳು ಇವತ್ತು ಇಡೀ ಬೇರೆ ಬೇರೆ ಭಾಗಗಳಲ್ಲಿ ವಿಸ್ತರಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಮತ್ತು ಹಿಂದೂ ಚಟುವಟಿಕೆಗಳನ್ನ ಕೇಂದ್ರೀಕೃತವಾಗಿಟ್ಕೊಂಡೇ ಇದರ ದಾಳಿಗಳೇ ನಡೆಯುತ್ತೆ ಎನ್ನುವಂಥದ್ದು ಕೂಡ ಮೇಲ್ನೋಟದಲ್ಲಿ ಇವತ್ತು ಗೊತ್ತಾಗಿದೆ. ಕದ್ರಿ ದೇವಸ್ಥಾನವನ್ನ ಮಾಡ್ತಿರುವಂತ ಒಂದು ಹುನ್ನಾರ ನಡೆದಿತ್ತು ಅನ್ನುವಂಥದ್ದು ಗೊತ್ತಿದೆ. ಮತ್ತು ಆಧಾರ್ ಕಾರ್ಡ್ ಅನ್ನ ಬದಲು ಮಾಡಿರುವಂಥದ್ದು, ಬಟ್ಟೆಗಳನ್ನ ಬದಲು ಮಾಡಿರುವಂಥದ್ದು, ಕೇಸರಿ ಶಾಲನ್ನ ಇದ್ರ ಮೇಲೆ ಹಾಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ದು, ಅಂದ್ರೆ ಇಸ್ಲಾಮಿನ ಚಟುವಟಿಕೆಗಳು ನಡೀತಾ ಅದನ್ನ ಇನ್ಯಾವುದೋ ಸಂಘಟನೆ ಮೇಲೆ ಹೊರಿಸುವಂತ ಒಂದು ದೊಡ್ಡ ಹುನ್ನಾರ ನಡೆದಿತ್ತು. ಇದು ವಿಫಲ ಆಗಿದೆ ಇವತ್ತು. ಮತ್ತು ಇದನ್ನ ಬಗ್ಗೆ ಬಡದೇ ಬಡಿತೆ ಅನ್ನೋದನ್ನ ನಾನು ಏನನ್ನು ಕೂಡ ಹೇಳಿದ್ದೆ. ಯಾವುದೇ ಕಾರಣಕ್ಕೆ ಈ ರೀತಿಯಾದಂತಹ ಚಟುವಟಿಕೆಗಳು ವಿಜೃಂಭಿಸ್ಲಿಕ್ಕೆ ನಮ್ಮ ಸರ್ಕಾರ ಬಿಡೋದಿಲ್ಲ. ಇದನ್ನ ಬಗ್ಗೆ ಬಡದೇ ಬಡಿತೇವೆ. ಮತ್ತು ಇದರ ಆಳ ಅಗಲವನ್ನು ಈಗಾಗಲೇ NIAಗೆ ತನಿಖೆಗೆ ಕೊಟ್ಟಿರೋದ್ರ ಕಾರಣಕ್ಕೆ ಇದನ್ನ ಇನ್ನಷ್ಟು ತೀವ್ರಗೊಳಿಸುವಂತಹ ಕಾರ್ಯವನ್ನ ನಮ್ಮ ಎರಡೂ ಸರ್ಕಾರಗಳು ಕೂಡ ಮಾಡುತ್ತೆ. ಬಹಳ ಸ್ಪಷ್ಟ ಏನಂತ ಕೇಳಿದ್ರೆ, ಒಟ್ಟು ಸಮಾಜವನ್ನ ದುರ್ಬಲಗೊಳಿಸಬೇಕು ಮತ್ತು ಇಡೀ ವಾತಾವರಣವನ್ನ ಭಯಭೀತರನ್ನಾಗಿ ಮಾಡಬೇಕು ಅನ್ನುವಂತ ಪ್ರಯತ್ನವೇ ಇದಾಗಿತ್ತು. ಅದರ ಫಲವಾಗಿ ಇದರ ಒಂದು ವಿಫಲ ಪ್ರಯತ್ನ ಇದು ನಡೆದಿದೆ. ಶಾಂತಿಯನ್ನ ಕಾಪಾಡಿಕೊಳ್ಳಿಕ್ಕೆ ಮತ್ತು ಸಮಾಜದಲ್ಲಿ ವಿಶ್ವಾಸವನ್ನ ಮೂಡಿಸ್ಲಿಕ್ಕೆ ಸರ್ಕಾರ ಎಲ್ಲ ರೀತಿಯಾದಂತಹ ಕ್ರಮಗಳನ್ನ ಖಂಡಿತ ನಾವು ಕೈಗೊಳ್ಳುತ್ತೇವೆ. ಮತ್ತು ಇದನ್ನ ಯಾವ ವ್ಯಕ್ತಿಗಳು ಮಾಡಿದರೆ ಆ ಸಮಾಜವು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಬುದ್ಧಿವಾದವನ್ನು ಹೇಳಿ ಖಂಡಿಸಬೇಕು. ಇಲ್ಲಾಂತಾದ್ರೆ ಇದರ ಅನುಮಾನಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಆಗುತ್ತೆ. ಹೇಳಿದ್ದೇನೆ, NIAನ ಕೇಂದ್ರ ಸ್ಥಾಪನೆ ಮಾಡ್ಲಿಕ್ಕೆ ಈಗಾಗಲೇ ಎಲ್ಲ ಪ್ರಕ್ರಿಯೆಗಳಾಗಿದೆ. ಮಂಗಳೂರನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡು ನಡಿಬೇಕು ಅಂತಾಗಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಪ್ರಕ್ರಿಯೆಗಳನ್ನು ಮುಗಿಸಿದೆ. ನಾನು ಇನ್ನೊಂದು ಮುಖ್ಯಮಂತ್ರಿಗಳು ನಿನ್ನೆ ಹೇಳಿರೋದನ್ನ ಸ್ವಾಗತಿಸೋದು ಏನಂತ ಕೇಳಿದ್ರೆ, ಕರ್ನಾಟಕದಲ್ಲೂ ಕೂಡ ಸಮಾನ ನಾಗರಿಕ ಸಂಹಿತೆಯನ್ನ ಜಾರಿಗೆ ತರಬೇಕು ಅಂತ ಒಲವನ್ನ ಈಗಾಗಲೇ ಮುಖ್ಯಮಂತ್ರಿಗಳು ಒಲವನ್ನು ವ್ಯಕ್ತ ಮಾಡಿದ್ದಾರೆ. ನಮ್ಮ ಸರ್ಕಾರ ಇದಕ್ಕೆ ಬದ್ಧ ಆಗಿದೆ. ಮುಂದಿನ ಅಧಿವೇಶನದ ಸಂದರ್ಭದಲ್ಲಿ ಕ್ಯಾಬಿನೆಟ್ನಲ್ಲಿ ಇದನ್ನು ಚರ್ಚೆಯನ್ನ ಮಾಡಿ ಕರ್ನಾಟಕದಲ್ಲಿ ಸಮಾನ ನಾಗರಿಕತೆ ಸಂಹಿತೆಯನ್ನು ಜಾರಿಗೆ ತರಲಿಕ್ಕೆ ನಮ್ಮ ಸರ್ಕಾರ ಈಗಾಗಲೇ ಬದ್ಧ ಆಗಿದೆ. ಮುಖ್ಯಮಂತ್ರಿಗಳ ನಿಲುವನ್ನು ನಾವು ಸ್ವಾಗತಿಸ್ತೇವೆ ಮತ್ತು ಅದನ್ನು ಬೆಂಬಲಿಸ್ತೇವೆ. ಎಲ್ಲರಿಗೂ ಗೊತ್ತಿರೋಂಥ ವಿಷಯನ ಯಾಕೆ ಬೇಕು ಅನ್ನೋಂಥ ಚರ್ಚೆ ಇಲ್ಲವೇ ಇಲ್ಲ. ಎಲ್ಲರೂ ಕೂಡ ಒಂದಾಗಿ ಯೋಚನೆಯನ್ನು ಮಾಡಬೇಕು, ಒಂದಾಗಿ ಚಟುವಟಿಕೆಯನ್ನು ಮಾಡಬೇಕು. ಪ್ರತ್ಯೇಕತೆ ಗತಗಳು ಎಲ್ಲೂ ಕೂಡ ನಿರ್ಮಾಣ ಆಗಬಾರದು ಅನ್ನೋಂತಿದೆ. ಮತ್ತು ಏಕರೂಪ ಕಾನೂನನ್ನು ಜಾರಿಗೆ ತರ್ತವೆ ಎನ್ನುವಂಥದ್ದು ಕಳೆದ ಹಲವು ವರ್ಷಗಳಿಂದ BJP ತನ್ನ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡು ಬಂದಿತ್ತು. ಇದನ್ನು ಜಾರಿಗೆ ತರಲಿಕ್ಕೆ ಬೇರೆ ಬೇರೆ ರಾಜ್ಯಗಳು ಈಗಾಗಲೇ ಮುಂದಾಗಿದೆ. ಕರ್ನಾಟಕ ರಾಜ್ಯವೂ ಕೂಡ ಮುಂದಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ರೀತಿಯಾದಂತಹ ಘಟನೆಗಳನ್ನು ಸಹಿಸಿಕೊಳ್ಳೋದಿಲ್ಲ. ಮತ್ತು ಮುಖ್ಯಮಂತ್ರಿಗಳೇ ಸ್ಪಷ್ಟ ಮಾಡಿದ್ದಾರೆ, ನೆಲ ಜಲ ಮತ್ತು ಭಾಷೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜಕಾರಣ ಇರಲಿಲ್ಲ. ನಮ್ಮ ರಾಜ್ಯದ ನೆಲ ಜಲದ ಸಂಸ್ಕೃತಿಯನ್ನ ಮತ್ತು ಭೂಭಾಗದ ಗಡಿ ಪ್ರದೇಶಗಳನ್ನು ಉಳಿಸಿಕೊಳ್ಳಿಕ್ಕೆ ಮತ್ತು ನಮ್ಮತನವನ್ನ ಇನ್ನಷ್ಟು ಗಟ್ಟಿತನ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಒಂದಾಗಿ ಕೆಲಸವನ್ನು ಮಾಡ್ತೇವೆ. ಬರ್ದಿದ್ದಾರೆ ಎನ್ನುವ ಕಾರಣಕ್ಕೆ ನಾವು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯಮಂತ್ರಿಗಳಿಗೆ ಒಂದು ಗೌರವವನ್ನು ಕೊಡಬೇಕಾಗಿರುವಂಥದ್ದು ಪ್ರಜಾಪ್ರಭುತ್ವದಲ್ಲಿರುವಂತಹ ಕರ್ತವ್ಯ. ಇದನ್ನು ಯಾರೋ ಪುಂಡ್ರ ಮಾಡ್ತಾರೆ ಅಂತಂದ್ರೆ ಕಾನೂನಿನಲ್ಲಿ ಕ್ರಮಗಳನ್ನು ಕೈಗೊಳ್ತೇವೆ. ತನಿಖೆಗೆ ಒಳಪಡಿಸಿದರೆ ತನಿಖೆಗಳು ಪ್ರಗತಿಯಲ್ಲಿದೆ. ಕೆಲವು ಜನರು ಬಂಧನ ಆಗಿದೆ. ಯಾರು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಬುಡಮೇಲು ಮಾಡಲಿಕ್ಕೆ ಯಾವ ಸಂಸ್ಥೆಯೂ ಕೂಡ ಮುಂದಾಗೋ ಪ್ರಶ್ನೆ ಇಲ್ಲ. ನಮ್ಮ ಸರ್ಕಾರ ಅದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ವಿಸ್ತಾರ ನ್ಯೂಸ್, ನಿಖರ ಜನಪರ.